40% सरकार विरुद्ध गुत्तिगेदारर सिडिदेद्दिद्दारे इंदु राज्य गुत्तिगेदार संघदिंद प्रतिभटनेयन्न नडेसलागुत्तिदे। 40% सरकार विरुद्ध गुत्तिगेदारर सिडिदेद्दिद्दारे इंदु राज्य गुत्तिगेदार संघदिंद प्रतिभटनेयन्न नडेसलागुत्तिदे। बेंगळूरिन फ्रीडम पार्कनल्लि गुत्तिगेदाररु प्रतिभटनेयन्न नडेसलिद्दारे। ರಾಜ್ಯದ ಎಲ್ಲಾ ಜಿಲ್ಲೆಗಳ ಗುತ್ತಿಗೆದಾರರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ। ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಲಾಗುತ್ತಿದೆ। ಇಂದು ಸಾಂಕೇತಿಕವಾಗಿ ಒಂದು ದಿನ ಕಾಮಗಾರಿಯನ್ನು ಬಂದ್ ಮಾಡಲಾಗಿದೆ। 40% ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದಿದ್ದಾರೆ। ಹಾಗಾದ್ರೆ ಗುತ್ತಿಗೆದಾರರ ಬೇಡಿಕೆಗಳು ಏನೇನಿದೆ? ಎಸ್, ಇದೀಗ ಕಳೆದ ಬಾರಿ ಸರ್ಕಾರ ನೀಡಿದ ಭರವಸೆಯನ್ನು ಇನ್ನೂ ಈಡೇರಿಸಿಲ್ಲ। ಬಿಲ್ ವಿಚಾರದಲ್ಲಿ ಕೊಟ್ಟ ಮಾತನ್ನ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್‌ಪರ್ಟ್ ಆಗಿ ಅಂತೆ ಸರ್ಕಾರ ನಡೆದುಕೊಂಡಿಲ್ಲ। ಸರ್ಕಾರದಿಂದ ಸುಮಾರು 25000 ಕೋಟಿ ಬಿಲ್ ಬಾಕಿ ಇರುವ ಹಿನ್ನೆಲೆ ಕಳೆದ ಬಾರಿ ಸರ್ಕಾರ ಭರವಸೆಯನ್ನ ನೀಡಿತ್ತು, ಆ ಭರವಸೆಯನ್ನ ಉಳಿಸಿಕೊಂಡಿಲ್ಲ। ಕೊಟ್ಟ ಮಾತಿನಂತೆ ಸರ್ಕಾರ ನಡೆದುಕೊಂಡಿಲ್ಲ। ಇದರ ಜೊತೆಗೆ ಭ್ರಷ್ಟಾಚಾರ ಆರೋಪ ಮಾಡಿದ್ರೆ ಬಿಜೆಪಿ ಅವರು ಜೈಲಿಗೆ ಕಳಿಸ್ತಾರೆ, ನ್ಯಾಯ ಕೇಳಿದ್ರೆ ಬಿಲ್ ಪಾವತಿ ತಡ ಮಾಡ್ತಾರೆ। ಇಲ್ಲ ಸಲ್ಲದ ತಾಂತ್ರಿಕ ಕಾರಣ ಹೇಳಿ ದಿನಾಂಕವನ್ನ ಮುಂದೂಡಿಕೆ ಮಾಡ್ತಾ ಬಂದಿದ್ದಾರೆ। ಈ ಹಿನ್ನೆಲೆ ರಾಜ್ಯ ಗುತ್ತಿಗೆದಾರ ಸಂಘದವರು ಸಿಡಿದೆದ್ದಿದ್ದಾರೆ। ಈ ತಿಂಗಳ ಅಂತ್ಯದೊಳಗೆ ಬಾಕಿ ಬಿಲ್ಲನ ಪಾವತಿ ಮಾಡಬೇಕು, ಇಲ್ಲವಾದ್ರೆ ಎಲ್ಲಾ ಕಾಮಗಾರಿಗಳನ್ನು ಕೂಡ ಬಂದ್ ಮಾಡ್ತೀವಿ, ಕೂಡಲೇ ಬಾಕಿ ಬಿಲ್ ಪಾವತಿ ಮಾಡಿ ಅಂತ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಗುತ್ತಿಗೆದಾರರು। ಸರ್ಕಾರದಿಂದ ಸುಮಾರು 20000 ಕೋಟಿ ಬಿಲ್ ಬಾಕಿ ಇರುವ ಹಿನ್ನೆಲೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ। ಕಳೆದ ಬಾರಿ ಗುತ್ತಿಗೆದಾರರ 20000 ಕೋಟಿ ಏನು ಬಾಕಿ ಇದೆ ಎಲ್ಲವನ್ನೂ ಕೂಡ ಪೂರೈಕೆ ಮಾಡ್ತೀವಿ, ಕೊಟ್ಟ ಮಾತಿನಂತೆ ನಡೆಕೊತೀವಿ ಅಂತ ಸರ್ಕಾರ ಮಾತನ್ನ ಕೊಟ್ಟಿತ್ತು। ಆದರೆ ಕೊಟ್ಟ ಮಾತನ್ನ ಸರ್ಕಾರ ತಪ್ಪಿದೆ, ಕೂಡಲೇ ಬಾಕಿ ಬಿಲ್ ಪಾವತಿ ಮಾಡಲಿಲ್ಲ ಅಂದ್ರೆ ಪ್ರತಿಭಟನೆಯನ್ನ ಇನ್ನೂ ಕೂಡ ತೀವ್ರವಾಗಿ ಪ್ರತಿಭಟನೆ ಮಾಡೋದಾಗಿ ಗುತ್ತಿಗೆದಾರರು ಹೇಳ್ತಿದ್ದಾರೆ। ಇಂದು ರಾಜ್ಯ ಗುತ್ತಿಗೆದಾರ ಸಂಘದಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತಿದೆ। ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್‌ಪರ್ಟ್ ಆಗಿ।